ಮಹಾಭಾರತದ ಯುದ್ಧದ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಯುಧಿಷ್ಠಿರನ ಪಾತ್ರ ಬಹಳ ಮಹತ್ವದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದ. ಅದನ್ನು ಪೂರ್ತಿ ಮಾಡಿದ ನಂತರ ಅದು ಮಾಡಬೇಕಂತ ಹೇಳಿದ್ರೆ ಪೂರ್ತಿ ಆಗಬೇಕು ಅಂತ ಹೇಳಿದ್ರೆ ದಾನ ಮಾಡಬೇಕು. ಆ ದಾನಕ್ಕೆ ಬಂದಂಥ ಜನರಿಗೆ ಯಾವುದನ್ನು ಇಲ್ಲ ಅಂತ ಹೇಳುವಾಗಿಲ್ಲ ನಿಯಮ ಅಂತ ಹೇಳಿದ್ರೆ. ಹಾಗಾಗಿ ಅವನ ದಾನದ ಸುದ್ದಿ ಕೇಳಿ ಯುಧಿಷ್ಠಿರ ರಾಜ ಅವನು ಸಾವಿರಾರು ಜನ ಸೇರಿದ್ದಾರೆ. ಆ ದಾನದ ಸುದ್ದಿ ಕೇಳಿ ಯಾವುದನ್ನು ಇಲ್ಲ ಅಂತ ಹೇಳದೆ ಎರಡೂ ಕೈಗಳಿಂದ ಬಾಚಿ ಬಾಚಿ ಕೊಡ್ತಾ ಇದ್ದಾನೆ. ಅದು ಧನಕನಕಾದಿಗಳು ಎಲ್ಲವೂ ಇದೆ ಅದರೊಳಗೆ. ಇಂಥ ಸಂದರ್ಭದಲ್ಲಿ ಋತ್ವಿಜರಿದ್ದಾರೆ, ವೈದಿಕರಿದ್ದಾರೆ, ಪಂಡಿತರಿದ್ದಾರೆ, ಸೈನಿಕರಿದ್ದಾರೆ, ಯಾಗದ ರಕ್ಷಣೆಗೆ ಎಲ್ಲ ರೀತಿಯ ಜನರು ಇದ್ದಾರೆ, ಪ್ರಜೆಗಳೂ ಇದ್ದಾರೆ. ಒಂದು ಕಡೆಯಿಂದ ತುಂಬಿದ ಸಭೆ, ಮಧ್ಯದಲ್ಲಿ ಹೋಮ ಕುಂಡಗಳು, ಯಜ್ಞ ಕುಂಡಗಳು, ಹವಿಸ್ಸನ್ನು ಅರ್ಪಿಸಿದ್ದಾರೆ, ದೇವಾದಿ ದೇವತೆಗಳು ಸಂಪ್ರೀತರಾಗಿದ್ದಾರೆ. ಯಜ್ಞ ಒಂದು ರೀತಿಯಲ್ಲಿ ಸಾಂಗವಾಗಿ ಮುಕ್ತಾಯ ಆಗ್ತಾ ಇದೆ, ದಾನದ ಕಾರ್ಯವು ನಡೀತಾನೇ ಇದೆ. ಅಷ್ಟೊಳಗೆ ಒಂದು ಮುಂಗುಸಿ ಅದು ಓಡೋಡಿ ಬಂದದೆ ಒಳಗೆ ಹೋಗ್ಬೇಕಾದ್ರೆ ಒಂದು ಕ್ಷಣ ನಿಂತು ಬಿಡುತ್ತೆ. ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇದೆ, ಎಲ್ಲ ಕಡೆ ಜನ ಇದ್ದಾರೆ. ಯಜ್ಞ ಕುಂಡದ ಹತ್ತಿರ ನೋಡ್ತಾ ಇದೆ, ಇದ್ದಕ್ಕಿದ್ದಾಗೆ ಯಜ್ಞ ಕುಂಡದ ಕಡೆ ಹೋಯಿತು. ಆ ಹೋಮದ ಬೂದಿ ಏನಿತ್ತು ಆ ಬೂದಿಯೊಳಗೆ ಬಿದ್ದು ಹೊರಲಾಡ್ಲಿಕ್ಕೆ ಪ್ರಾರಂಭ. ವಿಶೇಷ ಅಂತ ಹೇಳಿದ್ರೆ ಅದು ಬರಬೇಕಾದ್ರೆ ಜನ ಎಲ್ಲ ಗಮನಿಸಿದ್ರು, ಆ ಮುಂಗುಸಿಯ ಅರ್ಧ ಭಾಗ ಶರೀರ ಅದು ಬಂಗಾರದಿಂದ ಹೊಳಿತಾ ಇತ್ತು, ಬಂಗಾರದ ಬಣ್ಣದಿಂದ ಶಶ ಬಂಗಾರವೇ ಆಗಿತ್ತು. ಈ ವಿಚಿತ್ರವಾದ ಪ್ರಾಣಿಯನ್ನು ನೋಡ್ತಾ ಇದ್ದಾರೆ ಜನ. ನೋಡ್ತಾ ಇದ್ದಾಗೆ ಆ ಬೂದಿಯೊಳಗೆ ಧುಮುಕಿದೆ ಅದು ಯಜ್ಞಕುಂಡದೊಳಗೆ. ಯಜ್ಞಕುಂಡದಲ್ಲಿ ಆ ಬೂದಿಯಲ್ಲಿ ಹೊರಳಾಡಿ ಏನು ಪ್ರಯೋಜನ ಇಲ್ಲ, ಇದೆಂಥ ದಾನ ಅಂತ ಹೇಳ್ತಾ ಇದೆ. ಮತ್ತೊಂದ್ಸಲ ಪ್ರಯತ್ನ ಮಾಡ್ತಾ ಇದೆ, ಅಂತ ಹೇಳ್ತು ಎದ್ದು ಹೊರಗೆ ಬಂತು. ಆಗ ಧರ್ಮರಾಯನಿಗೆ ಆಶ್ಚರ್ಯ ಮತ್ತು ವಿಶೇಷ ಅಂತ ಅನಿಸುತ್ತೆ. ಅವನು ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬಂದು, ಏನು ನಿನ್ನ ಕತೆ ಇದು, ಏನು ವಿಚಾರ ನಿಂದು ಅಂತ ಕೇಳ್ತಾನೆ. ಯಾರು ನೀನು, ಎಲ್ಲಿಂದ ಬಂದೆ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ಇದೇ ಜಾಗದಲ್ಲಿ ಹಿಂದೆ ಒಂದು ಯುದ್ಧ ನಡೆದಿತ್ತು. ಆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಒಂದು ಬಡ ಬ್ರಾಹ್ಮಣ ಕುಟುಂಬದ ಒಂದು ಪರಿವಾರ ಇತ್ತು. ಆ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಬಿಲದೊಳಗೆ ನಾನು ವಾಸ ಮಾಡ್ತಾ ಇದ್ದೆ. ಒಂದು ದಿವಸ ಇಂಥ ಒಂದು ಪ್ರಸಂಗ ನಡೀತಲ್ಲಿ ಅಂತ ಹೇಳಿದ್ರೆ, ಕ್ಷಾಮ ಡಾಮರದ ಕಾರಣದಿಂದ ಬಸ ಉಳಿದಿದ್ದಂಥ ಕುಟುಂಬ, ದಿನದ ಭಿಕ್ಷೆಯಿಂದಲೇ ಬದುಕ್ತಾ ಇದ್ದಂಥ ಪರಿವಾರ, ಅವರಿಗೆ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಒಂದು ಹಿಡಿ ಹಿಟ್ಟು ಮಾತ್ರ ಅವರಿಗೆ ಆ ದಿವಸ ಸಿಕ್ಕಿತ್ತು. ಆ ಬಡ ಬ್ರಾಹ್ಮಣನ ಹೆಂಡತಿ ಅದೇ ಹಿಟ್ಟನ್ನು, ಮುಷ್ಟಿ ಹಿಟ್ಟನ್ನು ಕಲಸಿ ನಾಲ್ಕು ರೊಟ್ಟಿ ಮಾಡ್ತಾಳೆ. ಯಜಮಾನರಿಗೊಂದು, ತನಗೊಂದು, ಮಗನಿಗೊಂದು, ಸೊಸೆಗೊಂದು. ಈ ನಾಲ್ಕು ಜನರ ಪರಿವಾರ, ಪುಟ್ಟ ಪರಿವಾರ. ಸರಿ, ಇನ್ನು ತಟ್ಟೆ ಹಾಕಿ ರೊಟ್ಟಿಯನ್ನು ಗಂಡನ ತಟ್ಟೆಯಲ್ಲಿ ಹಾಕಿದ್ದಾಳೆ. ಅಷ್ಟೊಳಗೆ ಹೊರಗಿಂದ ಒಂದು ಧ್ವನಿ ಕೇಳ್ತದೆ, ಭಿಕ್ಷಾಂದೇಹಿ. ಹೊರಗಿಂದ ಒಬ್ಬ ಬಡ ಬ್ರಾಹ್ಮಣ ಭಿಕ್ಷೆಗೆ ಬಂದಿದ್ದಾನೆ. ಧ್ವನಿ ಕಿವಿ ಮೇಲೆ ಬಿದ್ದ ತಕ್ಷಣನೇ ಬಡ ಬ್ರಾಹ್ಮಣ ಎದ್ದು ಬಂದು ಹೊರಗೆ ತನ್ನ ರೊಟ್ಟಿಯನ್ನು ಅವನಿಗೆ ಹಾಕ್ತಾನೆ. ಹಸಿವು ಅಂತ ಹೇಳ್ತಾನೆ ಅವನಿಗೆ. ಆ ಸದ್ದು ಕೇಳಿದ ತಕ್ಷಣ ಯಜಮಾನ್ತಿ ಕೂಡ ಹೊರಗೆ ಬರ್ತಾಳೆ, ತನ್ನ ಪಾಲಿನ ರೊಟ್ಟಿಯನ್ನು ಕೂಡ ಹಾಕ್ತಾಳೆ. ಅದನ್ನು ನೋಡಿದಂಥ ಸೊಸೆ, ನೋಡಿದಂಥ ಮಗ, ಅವರು ಕೂಡ ಎದ್ದು ಬಂದು ತಮ್ಮ ಪಾಲಿನ ರೊಟ್ಟಿಯನ್ನು ಹಾಕ್ತಾರೆ. ಇವರಿಗೆ ಉಳಿದಿದ್ದು ಉಪವಾಸ, ವನವಾಸ. ಅಷ್ಟರೊಳಗೆ ಹೇಳ್ತಾನೆ, ಹಸಿವು ಅಂತ ಹೇಳ್ತಾನೆ. ಎರಡೂ ಕೈಗಳನ್ನು ಮುಗಿದು ಯಜಮಾನ ಹೇಳ್ತಾನೆ, ಇನ್ನು ನಮ್ಮ ಹತ್ರ ಏನೂ ಇಲ್ಲ, ನಮ್ಮಲ್ಲಿದ್ದದೆಲ್ಲವೂ ಕೂಡ ತೃಪ್ತಿ ಪಡ್ಕೋಬೇಕು ಅಂತ ಹೇಳ್ತಾನೆ, ಹಸಿವನ್ನು ಹಿಡಿದಿಟ್ಕೊಡ್ತಾ. ಅಷ್ಟರೊಳಗೆ ಇನ್ನೊಂದು ಚಮತ್ಕಾರ ನಡೀತು. ಅದೇ ಕ್ಷಣದಲ್ಲಿ ಮುಂದುಗಿಳಿದಂತ ಬ್ರಾಹ್ಮಣ ನಾಪತ್ತೆ ಆಗಿಬಿಟ್ಟಿದ್ದ. ಇದ್ದಕ್ಕಿದ್ದೇ ದೇವರಾಜ ಇಂದ್ರ ಪ್ರತ್ಯಕ್ಷ ಆಗಿದ್ದ. ಸ್ವರ್ಣದ ರಥ ವಿಮಾನ ಸಹಿತ ಬಂದಿದ್ದ. ನಿನ್ನ ಪರೀಕ್ಷೆಯ ಕಾಲ ಮುಗಿದಿದೆ, ಇಡೀ ಪರಿವಾರ ಸಶರೀರವಾಗಿ ನನ್ನ ಜೊತೆ ನಡೀರಿ ಹತ್ತಿ ವಿಮಾನದ ಮೇಲೆ ಅಂತ ಹೇಳ್ತಾ ಅವನು ಸ್ವರ್ಗಕ್ಕೆ ಕರ್ಕೊಂಡು ಹೋದ. ಈ ದೃಶ್ಯವನ್ನು ನಾನು ನೋಡಿದೆ, ಕಣ್ಣು ಬಿಟ್ಟು ಬೆರಗಿನಿಂದ ನೋಡಿದೆ. ನನಗೆ ಆಶ್ಚರ್ಯದಿಂದ ನಾನು ಕುಳಿದು ಕುಪ್ಪಳಿಸೋಂಗಾಯ್ತು, ಕುಪ್ಪಳಿಸ್ದೆ. ಜಾರಿ ಬಿದ್ದೆ. ಬಿದ್ದಾಗಕ್ಕರೆ ಅಲ್ಲಿ ಒಂದಷ್ಟು ಹಿಟ್ಟು ಉದುರಿತು. ಉದುರಿದ ಹಿಟ್ಟಿನ ಒಂದಷ್ಟು ಭಾಗ ನನ್ನ ಎಡಪಾರ್ಶ್ವಕ್ಕೆ ತಗಲ್ತು, ಅದು ಬಂಗಾರವಾಗಿ ಪರಿವರ್ತನೆ ಆಯಿತು. ಆಶ್ಚರ್ಯ ಆಯಿತು ನನಗೆ, ಅರೆ ಎಂಥ ದಾನ ಇದು ಅಂತ ಹೇಳ್ಕೊಂಡು, ಇಂಥ ದಾನ ಇನ್ನೆಲ್ಲಾದರೂ ಆಗ್ತಾ ಇದ್ದ ಸುದ್ದಿ ಕೇಳಿ ನಾನು ಇಲ್ಲಿ ಬಂದೆ, ಬೇರೆ ಬೇರೆ ಕಡೆ ಹೋದೆ. ಇನ್ನೇನು ಅರ್ಧ ಭಾಗ ಮೈ ನಂದು ಬಂಗಾರ ಆಗ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಇಷ್ಟು ದೊಡ್ಡ ಯಾಗ ನಡೀತಾ ಇದೆ, ದಾನ ನಡೀತಾ ಇದೆ ಅಂತ ಹೇಳಿ ಇಲ್ಲಿ ಬಂದೆ. ನೋಡಿದ್ರೆ ಇಲ್ಲಿ ಕೂಡ ಏನೂ ಇಲ್ಲ. ಆ ಬ್ರಾಹ್ಮಣನ ದಾನದ ಮುಂದೆ ಈ ದಾನ ಏನು ಮಹತ್ವದ್ದಲ್ಲ ಅಂತ ಹೇಳಿದಂತೆ. ಹಾಗಾಗಿ ದಾನ ಅಂತ ಹೇಳುವಂಥ ಒಂದು ಭ್ರಮೆಯಲ್ಲಿದ್ದಂಥ ಅಂಥ ಯುಧಿಷ್ಠರ ಧರ್ಮವೇ ಮೈವೆತ್ತಂಥ ಮೂರ್ತಿಯವನು, ಅವನಿಗೆ ಕೂಡ ಒಂದು ಸ್ವಲ್ಪ ತಲೆಯೊಳಗೆ ಇತ್ತಂತೆ. ಈ ಮಾತು ಕೇಳಿ, ಈ ನಡವಳಿಕೆಯನ್ನು ನೋಡಿ ಅವನಿಗೂ ಕೂಡ ವಾಸ್ತವ ಸ್ಥಿತಿ ಅರಿವಾಯಿತು ಅಂತ ಹೇಳ್ತಾರೆ. ಹಾಗೆ ಕೊಡಬೇಕು ಅಂತ ಹೇಳಬೇಕಾದ್ರೆ ಅದು ನಿಸ್ಪೃಹತೆ ಇರೋದು. ದಾನ ಹೇಳಬೇಕಾದ್ರೆ ಹೇಳ್ತಾರೆ, ದಾನಂ ಭೋಗೋ ನಾಶಃ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತಾರೆ. ಈ ಭೋಗ ಪ್ರವೃತ್ತಿಯಿಂದ ಕೊಟ್ಟಿದ್ದೇನೆ ಅಂತ ಹೇಳುವಂಥ ಮಾನಸಿಕತೆಯಿಂದ ಹೊರಗೆ ಬರದಿದ್ರೆ ಅದು ದಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ
ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಆಗಲಿ, ಎಡಗೈಯಿಂದ ಕೊಟ್ಟದ್ದು ಬಲಗೈ ಆಗಲಿ ತಿಳಿವಾರಾರದಷ್ಟು ರೀತಿಯಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು ಕೊಡಬೇಕು ಕೂಡ ಹೇಳ್ತಾರೆ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ಧರ್ಮ ಅದು ಹೊನ್ನಾಗದೆ ಬಿಡದು ಅಂತ ಸರ್ವಜ್ಞ ಕೂಡ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ದಾನ ಅವಶ್ಯ ಇರ್ತಕ್ಕಂತೆ. ಪ್ರಕೃತಿಯನ್ನು ಸಮಾಜವನ್ನು ಶೋಷಣೆ ಮಾಡಿ ಗಳಿಸಿದ್ದೆಟ್ಟದು ಬೆಟ್ಟದಷ್ಟು ಆಸ್ತಿ ಮಾಡಿದವರು ಕೂಡ ಇವತ್ತು ಒಂದು ಹತ್ತು ಹೊತ್ತಿಗೂ ಕೂಡ ಕಷ್ಟಪಡಬೇಕಂತ ಸನ್ನಿವೇಶ ಎಲ್ಲವೂ ಇದ್ದು ಕೂಡ ಕೈ ತಗೊಳ್ಳಾರದಂತಹ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ಅನೇಕ ಪರಿಸ್ಥಿತಿಯನ್ನು ಗಂಭೀರವಾಗಿದೆ ಕೊರೋನಾದ ಕಾರಣದಿಂದಾಗಿ. ಹಾಗಾಗಿ ಮತ್ತೆ ಪ್ರಕೃತಿಯ ಕಡೆಗೆ ನಾವು ಹೋಗಬೇಕು, ಜನರ ಕಷ್ಟಕ್ಕೂ ಒದಗಬೇಕು, ಅದರ ಮೂಲಕನೇ ನಾವು ಗಳಿಸಿದ್ದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು. ಗಳಿಸುವಂಥದ್ದು ಕೂಡ ನ್ಯಾಯದ ದಾರಿಯಲ್ಲಿರಬೇಕು. ನ್ಯಾಯ ಧರ್ಮಗಳನ್ನು ಬಿಟ್ಟಾಗ ಮಾತ್ರ ನಾವು ಅಧಪತನದ ಕಡೆ ಹೋಗ್ತೀವಿ ಮತ್ತು ಅರಾಜಕತೆ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಹಜವಾದಂಥ ರೀತಿಯಲ್ಲಿ ಬದುಕು, ಧರ್ಮಸಮ್ಮತವಾದಂಥ ಬದುಕು ನಮ್ಮ ಬದುಕಿದಾಗ, ಆ ರೀತಿಯ ದಾನವನ್ನು ಮಾಡಿಕೊಂಡಾಗ ಸಮಾಜ ಕೂಡ ಸಮಷ್ಟಿಯ ಚಿಂತನೆ ಕೂಡ ನಾವು ಮಾಡಿದಾಗ ಕೂಡ ಸಮಾಜ ಕೂಡ ಸುಸ್ಥಿಗೆ ತೆರವಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಈ ಹಿಡಿಮುಷ್ಟಿ ದಾನದ ಕಥೆಯ ಹಿನ್ನೆಲೆಯನ್ನು ನಾವು ಮನನ ಮಾಡಿಕೊಳ್ಬೇಕಾಗಿದೆ.